ಸಹಿತ ಆಗಿಲ್ಲ ನಮಗ್. ಎಷ್ಟು ಚಂದ ಮಾಡ್ಯಾರ ನೋಡ. ಪರಮಾತ್ಮನ ಮಂದಿರ ಅಂತ ಪರಮಾತ್ಮನ ಮಂದಿರ ನೋಡ. ಎಷ್ಟು ಶೃಂಗಾರ, ಬಹಳ ಚಂದ. ಏನು ಚಂದ, ನಾಲ್ಕು ಮಂದಿನ ಒಯ್ಯಂಗಾಗ. ಅಲ್ಲ, ಅಲ್ಲಿಗೆ ನೋಡ್ಲಿಕ್ಕೆ. ಏನ್ ಮಾತಾಡ್ತೀಯ? ಪರಮಾತ್ಮನ ಮಂದಿರ ನೋಡ್ಲಿಕ್ಕೆ ನಾಲ್ಕು ಮಂದಿನ ಒಯ್ಯಂಗಾಗ್ಯದ ನೋಡಮ್ಮ. ಇನ್ನ ಮೇಲೆ ಏನು, ಪರಮಾತ್ಮರು ಮಂದಿರದಲ್ಲಿ ಇದ್ದಾರೋ ಅಥವಾ ಇಲ್ಲೋ ಯಾರು ನೋಡ್ಬೇಕು? ನೀನು ಹೋಗಿ ನೋಡ್ಕೊಂಡು ಬಾ. ನೀನು? ನಾನು ಇಲ್ಲೇ ಇರ್ತಾನು. ಇಲ್ಲೇ ಇರ್ತೀಯ? ಆದ್ರೆ ಒಬ್ರೇ ಇರ್ತಾರೋ ಅವ್ರ ಜೊತೆ? ಮತ್ತಾರಾದ್ರು ಯಾರು ಇರ್ತಾರೋ? ಯಾರಂದ್ರೆ ಆ ಹುಚ್ಚನಾಡ ಸೌತಿಯವರು. ಓಹೋಹೋಹೋ, ಖರೆ ಅದಮ್ಮ. ನಾನ್ ನೋಡ್ಕೊಂಡು ಬರುವವರಿಗೆ ಸಮಾಧಾನದಿಂದ ನೀ ಮಹಾದ್ವಾರದ ಹೊರಗೆ ನಿಲ್ಲು. ಆಗ್ಲಿ, ನಾನು ಒಳಗ್ ಹೋಗಿ ನೋಡ್ಕೊಂಡು ಬರ್ತೀನಿ. ಓ, ನಮಸ್ಕಾರ. ಆಶೀರ್ವಾದವ ಆಗೇದ್ ಬಿಡ್ರಿ. ಅಲ್ಲ, ಎಲ್ಲ ಬೇಸರಪ್ಪ ಇರ್ಲಿ. ದೂತೆ ಬಾಳ ದಿನಕ್ಕೆ ಬಂದವ. ಹೌದ್ರಿ, ಜೀವನ ಎನಿಸಿದಂಗ ಆತ್ರಿ. ನನಗೆ ಇಲ್ಲಿ ಬರುವಂಗಾತ್ರಿ, ಅದಕ್ಕ ಈಗ ಬಂದಂಗು ಆತ್ರಿ. ಇರ್ರಿ ಬಿಡು, ಬಂದ ಕೂಡ್ಲಿ ನಿನಗೆ ಏನಾಗ್ಯದ?
ಆನಂದ ಆಗ್ಯದ್ರಿ. ಹೌದಲ್ಲ, ಆತಲ್ರಿ. ಹಾಗಾದ್ರೆ ಇಲ್ಲೇ ಇದ್ ಬಿಡವಾ. ಇರ್ಬೇಕಂತ ಬಂದಿನ್ರಿ, ಆದ್ರೆ ನಾ ಒಂದ ಬಂದಿಲ್ರಿ. ನೀನು ಒಂದ ಬಂದಿಲ್ಲ ಇಲ್ರಿ. ಜೊತೆಯಲ್ಲಿ ಯಾರನ್ನ ಕರೆದುಕೊಂಡು ಬಂದಿ? ಸಣ್ಣವ್ವ. ಅಂದ್ರೆ ಏನು, ಸತ್ಯಭಾಮನ ಕರೆದುಕೊಂಡು ಬಂದಿ? ಇರ್ಲಿ ಬಿಡು, ಸತ್ಯಭಾಮನ ನೀನು ಕರೆದುಕೊಂಡು ಬಂದ್ರ ಸತ್ಯಭಾಮ ಯಾಕೆ ಬರ್ಲಿಲ್ಲ, ನೀನ ಯಾಕೆ ಬಂದಿ? ಅಂದ್ರೆ ನನಗೆ ಒಳಗೆ ನೋಡ್ಕೊಂಡ್ ಬಾ ಅಂತ ಕಳಿಸಿದ್ರು. ಪರಮಾತ್ಮರು ಒಬ್ರೆ ಇದ್ದಾರು, ಅಥವಾ ಮತ್ತೆ ಸೌತಿ ಮತ್ಸರ ಅಂದ್ರೆ ಬಹಳ ಕೆಟ್ಟಲ್ರಿ. ಹೌದೌದು, ಅದ ಕಾರಣ ಮತ್ತೆ ಯಾರಾದ್ರೂ ಇದ್ರೆ ನಾನು ಹೋದಾಗ ಪರಮಾತ್ಮರು ನನ್ನ ಮಾತಾಡಿಸಲಿಲ್ಲ ಅಂದ್ರೆ ಮನಸ್ಸಿಗೆ ವ್ಯಥೆ ಆಗ್ತದ. ಆದ ಕಾರಣ ನೀನು ಹೋಗಿ ನೋಡ್ಕೊಂಡು ಬಾ ಅಂತ ನನಗೆ ಕಳಿಸಿದ್ರು. ಮೊದಲ ನೀನು ಬುದ್ಧಿವಂತ ಧೋತಿ. ಹ್ಞೂನ್ರಿ, ಅಷ್ಟ ಆಗ್ಯದ್ರಿ. ಆದ ಕಾರಣ ನಿನ್ನ ಇಲ್ಲಿ ಕಳಿಸ್ಯಾಳ. ಹ್ಞೂನ್ರಿ, ಈಗ ಸದ್ಯ ನನ್ನ ಭೇಟಿ ಆಗ್ಯದ. ಅಂದಮೇಲೆ ಈ ವೃತ್ತಾಂತವನ್ನೆಲ್ಲ ಸತ್ಯಭಾಮ ಹೇಳ್ಬೇಕಂತೀಯ? ಏನಿಲ್ರಿ, ಬಾ ಅಂದ್ರೆ ಒಳಗ್ ಕರ್ಕೊಂಡು ಬರ್. ಸತ್ಯಭಾಮನ ಕರೆದುಕೊಂಡು ಬಾ. ಅಮ್ಮ ಪ್ರೀತಿಯಿಂದ ಮಾತಾಡ್ಸಿ ನಮ್ಮ ಮಂದಿರ ಕರೆದುಕೊಂಡು ಹೋಗ್ಬಿಡೋಣ. ಸ್ವಾಮಿ ಸತ್ಯಭಾಮ ಬಾರೆ ಬಾರೆ ಭಾಮ ಮನೆ 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 ಮಮ ಪ್ರಿಯ ಸಖಿ ನಿನ ಗಾರು ಸರಿಯೇ ಪ್ರಿಯ ಸಖಿ ನಿನ ಗಾರು ಸರಿಯೇ ಮಮ ಪ್ರಿಯ ಸಖಿ ನಿನ ಗಾರು ಸರಿಯೇ ಮಮ ಪ್ರಿಯ ಸಖಿ ನಿನ ಗಾರು ಸರಿಯೇ ಬಾರೆ ಬಾರೆ ಭಾಮ ಮನೆ ಬಾರೆ ಬಾರೆ ಭಾಮ ಮನೆ ಬ
ರಾಮನಿ. ಸತ್ಯಭಾಮ ಸ್ವಾಮಿ, ಇಂಥ ಮಧ್ಯರಾತ್ರಿಯಲ್ಲಿ ದೂತಿಕ ಸ್ತ್ರೀಯರನ್ನು ಕೂಡಿಕೊಂಡು ಕೃಷ್ಣ ಕೃಷ್ಣ ಅಂತ ಧ್ಯಾನ ಮಾಡುತ್ತಾ ಯಾಕೆ ಬಂದಿ ಅಂತ ತ್ರಾಸ ನಿನಗೆ ಏನಾಗ್ಯದ ಸ್ವಾಮಿ? ಹ, ಅಲ್ಲಿ ಬೈಲೋರಿಗೆ ನಾನು ಯಾಕೆ ಬಂದಿ? ಯಾಕೆ ಬಂದಿ ಅಂತ ತ್ರಾಸ ನನಗೆ ಏನಾಗ್ಯದ? ಅಂಗಕ್ಕೆ ಬೆಳದಿಂಗಳು ಬೀಸಲಾಯಿತು, ಅದು ಮಂದಹಾಸ ಗೋವಿಂದ ಮಂದಿರಕ್ಕೆ ಬಾ ನಾಥ, ಮಂದಿರಕ್ಕೆ ಬಾ. ಗಳೆನಿಸಬೇಡ ಸ್ವಾಮಿ, ಮಾತೆ ಶಿಶುವನ್ನು ಕರೆದು ಮಣ್ಣಿಸುವ ತೆರನಂತೆ ಕೋಳಿಯನ್ನು ಕೊಟ್ಟು ಕಾಪಾಡು ಹರಿ. ಕಂದನು ಮಾಡಿದ ತಪ್ಪಿಗೆ ಕಾಯುವರ ಸ್ವಾಮಿ ಭಾಮ, ತಮ್ಮ ಪಾದ ಸೇವ ತಪ್ಪಿ ನಾಲ್ಕಾರು ದಿವಸಗಳಾಯ್ತು. ಕರೆದ ಪರಮಾತ್ಮ ತನ್ನ ಬೆಟ್ಟ ಸಲುವಾಗಿ ನಾನಾಗಿ ಬಂದ್ರಿ. ಸತ್ಯ ಭಾಮ ಸ್ವಾಮಿ, ನೀನು ಬಂದ ಕ್ಷಣಕ ನನ್ನ ಬೆಟ್ಟಿ ಆಗ್ಯದ. ಹೌದು ಸ್ವಾಮಿ, ನನ್ನ ಬೆಟ್ಟಿ ಯಾವಾಗ ಆಗ್ಯದ ಅಂದ ಮೇಲೆ ನಿನಗೆ ಆನಂದ ಆಗಿರ್ಬೇಕು. ಪರಮಾತ್ಮ ಆನಂದ ಆಗ್ಯದ್ರಿ. ಹಾಗಾದ್ರೆ ಇದೇ ಆನಂದದಿಂದ ನಿನ್ನ ಮಂದಿರಕ್ಕೆ ಹೋಗಿಬಿಡು. ಸ್ವಾಮಿ, ತಮ್ಮನ ಕರೆದುಕೊಂಡು ಹೋಗ್ಲಿಕ್ಕೆ ಬಂದ್ರಿ. ಸತ್ಯಭಾಮ, ನಾನು ಹಾಗೆ ನಿನ್ನ ಮಂದಿರಕ್ಕೆ ಹೊರಟಿದ್ದಿ. ಆದರೆ ಆದರೆ ಭಕ್ತರ ಬೆಟ್ಟಿಗೋಸ್ಕರ ಹೋಗಲೇಬೇಕಾಗಿತ್ತು, ನಾನು ಹೋದೆ. ಆದ ಕಾರಣ ನಾನು ನಿನ್ನ ಮಂದಿರಕ್ಕೆ ಬರಲಿಲ್ಲ. ಈಗ ಸದ್ಯಕ್ಕೆ ನೀನು ಹೋಗು. ಸ್ವಾಮಿ, ಭಕ್ತರ ಹತ್ರ ಮಂದಿರಕ್ಕೆ ಹೋಗ್ಲಿಕ್ಕೆ ನಾ ಬೇಡ ಅನ್ನೋದಿಲ್ಲ. ಇಲ್ಲ, ಭಕ್ತರಿಗೆ ಬೆಟ್ಟಲಿಕ್ಕೂ ನಾ ಬೇಡ ಅನ್ನೋದಿಲ್ಲ. ಇಲ್ಲ ಸ್ವಾಮಿ, ನನ್ನ ಮಂದಿರಕ್ಕೆ ಬರ್ರಿ. ಪಾದ ಸೇವೆ ಮುಗಿಸ್ಕೊಂಡು ಭಕ್ತರ ಮಂದಿರಕ್ಕೆ ಹೋಗ್ಬಿಡ್ರಿ ನೀವು. ಸತ್ಯಭಾಮ ಸ್ವಾಮಿ, ನೀನಿರುವಂತ ಮಂದಿರ ಯಾರ್ದು? ತಮ್ಮದೇ. ಇಲ್ಲಿ ಬಂದ ಮಂದಿರ ತಮ್ಮದೇ ಅಂದ ಮೇಲೆ ಈ ಮಂದಿರದಲ್ಲಿ ಭೇದ ಭಾವನೆ ಬೇಡ. ಏನಿಲ್ಲ ಸ್ವಾಮಿ, ಇಲ್ಲಿ ಬಂದಿ ಅಂದ ಮೇಲೆ ನನ್ನ ಬೆಟ್ಟಿನೂ ಆಗ್ಯದ. ಇಲ್ಲೇ ಭಕ್ತಿಯಿಂದ ಪಾದ ಪೂಜೆ ಮುಗಿಸಿಕೊಂಡು ಸಂತೋಷದಿಂದ ನಮ್ಮ ಮಂದಿರಕ್ಕೆ ಹೋಗಿಬಿಡು. ಸ್ವಾಮಿ, ಏನ ಭಕ್ತರ ಹೆಂಡ ತತ್ರಿ? ಆದರೆ ಭಕ್ತರು ಹೆಚ್ಚು ಹೆಂಡರು ಹೆಚ್ಚು. ಆದರೆ ಭಕ್ತರಲ್ಲಿ ಇದ್ದಂತ ಭಕ್ತಿ ನಿನ್ನಲ್ಲಿ ಇಲ್ಲ. ಸ್ವಾಮಿ ಹಾಗೆ ಮಾತಾಡಬೇಡ್ರಿ. ಯಾಕ? ನನ್ನಲ್ಲಿ ಆ ಭಕ್ತಿ ಇಲ್ದ ಇದ್ರೆ ತಮ್ಮ ಹೆಂಡತಿ ಆಗ್ತಿದ್ದಿಲ್ಲ ಸ್ವಾಮಿ, ನಿನ್ನ ದರ್ಶನ ಆಗ್ತಿದ್ದಿಲ್ಲ ನನಗ. ಸತ್ಯಭಾಮ, ಭಕ್ತಿ ಅದನ ಭಕ್ತಿಯಲ್ಲಿ ಭೇದ ಆಗ್ಯದ. ಏನ್ ಭೇದ ಆಗ್ಯದ್ರಿ ನಿಮ್ಗ? ಏನಾಗ್ಯದ ಸತ್ಯಭಾಮ, ನಿನ್ನಲ್ಲಿ ಕಾಮ್ಯ ಭಕ್ತಿ ಅದ. ಕಾಮ್ಯ ಅಂದ್ರೆ ಏನು? ನಿಷ್ಕಾಮ್ಯ ಭಕ್ತಿ ನನಗ ಬೇಕಾಗ್ಯದ. ಕಾಮ್ಯ ಅಂದ್ರೆ ಏನು ಸ್ವಾಮಿ? ಕಾಮ್ಯ ಅಂದರೇನು? ನಿಷ್ಕಾಮ್ಯ ಭಕ್ತಿ ಅಂದರೇನು? ಏನು ಕಾಮ್ಯ ಭಕ್ತಿ? ನೀನದ ಏನದರಿ? ಯಾರಿಗೆ ಮಕ್ಕಳಿರುವುದಿಲ್ಲ, ಯಾರಿಗೆ ಹೆಂಡರಿರುವುದಿಲ್ಲ, ಯಾರಿಗೆ ಐಶ್ವರ್ಯ ಇರುವುದಿಲ್ಲ, ಇಂಥದನ್ನ ಇಚ್ಛಾ ಇಟ್ಟ ಪರಮಾತ್ಮನಲ್ಲಿ ಯಾರು ಬೇಡಿಕೋತಾರ ಆ ಇಚ್ಛಾ ಪೂರ್ತಿ ಮಾಡಿಕೊಳ್ಳುವುದೇ ಕಾಮ್ಯ ಭಕ್ತಿ. ನಿಮಗ ಬೇಕಾದ್ರೆ ನಿಷ್ಕಾಮ್ಯ ಭಕ್ತಿ. ನಿಷ್ಕಾಮ್ಯ ಅಂದ್ರೆ ಏನು ಸ್ವಾಮಿ? ಯಾವ ಪದಾರ್ಥದ ಮೇಲೆ ಆಸೆ ಇಡದೆ, ಯಾವ ವಸ್ತುವಿನ ಮೇಲೆ ಆಸೆ ಇಡದೆ, ನಿರಾಶೆಯಿಂದ ಸದಾವ ಕಾಲದಲ್ಲಿ ನನ್ನ ನಾಮಸ್ಮರಣೆ ಯಾರು ಮಾಡ್ತಾರ ಅದು ನಿಷ್ಕಾಮ್ಯ ಭಕ್ತಿ. ಆ ನಿಷ್ಕಾಮ್ಯ ಭಕ್ತಿ ರುಕ್ಮಿಣಿ ಬಳಿಯಲ್ಲಿ ಅದ, ನಿನ್ನ ಬಳಿಯಲ್ಲಿಲ್ಲ, ಹೋಗಿಬಿಡು. ರುಕ್ಮಿಣಿ ರುಕ್ಮಿಣಿ ದೇವ ಬರ್ತದ, ದೇವ ನಿನ್ನ ದೇವ ಬರ್ತದ, ನಿನಗ ರುಕ್ಮಿಣಿ. ಏನಾಗ್ಯದ? ನಾ ಬೇಡ, ರುಕ್ಮಿಣಿ ಬೇಕು. ರುಕ್ಮಿಣಿನೇ ಬೇಕು, ನೀ ಬೇಡ. ಸ್ವಾಮಿ, ಈಗ ರುಕ್ಮಿಣಿ ಬೇಕು, ರುಕ್ಮಿಣಿ ಬೇಕು ಅನ್ನುವರು ರುಕ್ಮಿಣಿಯಾಗಿ ಎಲ್ಲಿದ್ದಳು? ಯಾವಾಗ? ಯಾವಾಗ? ಹೌದು, ನಿನ್ ರುಕ್ಮಿಣಿ ಯಾವಾಗ ಎಲ್ಲಿದ್ದಳು? ಎಲ್ಲಿದ್ದಳು ಹೇಳ್ಬೇಕೇನ? ಹೌದು ಹೇಳ. ಸಮರದಳು ನಾನು ಸೌಭಾಗ್ಯದಳು ರುಕ್ಮಿಣಿ. ಹೌದು, ಕಮಲ ಸ ನಿನ್ನ ಕೃತಜ್ಞ ನಲ್ಲವೇ. ದೈತ್ಯ ಬಾಧೆಯೊಳು ಬಿದ್ದು ಹೊರಳಾಡು ಸಮಯದಿ ಆಗ ಈ ಪ್ರಮತೆ ತಾನೆಲ್ಲಿದ್ದಳು ಅದು ನೀನೇ ಬಲ್ಲೆಯಲ್ಲೋ ಕೃಷ್ಣ.
ಪರಮಾತ್ಮ. ಸ್ವಾಮಿ ಈಗ ರುಕ್ಮಿಣಿ ಬೇಕು, ರುಕ್ಮಿಣಿ ಬೇಕು ಅನ್ನುವರು. ಹೌದು ಹೌದು. ರುಕ್ಮಿಣಿ ಎಲ್ಲದ್ದು? ಯಾವಾಗ ಯಾವಾಗ ನರಕಾಸುರ ದೈತ್ಯನ ಕೈಯಲ್ಲಿ ಸಿಕ್ಕು ಬಾಯ್ ಬಾಯ್ ಬಿಡ್ಲಿಕ್ಕತ್ತಿದ್ರಿ. ಭಾಮ ಭಾಮೆ ನಿನ್ನ ಪ್ರೀತಿ ರುಕ್ಮಿಣಿ ಆ ಹುಚ್ಚನ ಸೌಜನ್ಯದಳು ಅವಳು. ಸತ್ಯ ಆಕೆಲ್ಲಿ ಬರ್ಬೇಕಾಗಿತ್ತು ರುಕ್ಮಿಣಿ. ಹೌದು. ಏನೋ ಪತಿಯ ಪ್ರಾಣಕ ಅಂತ ಗಾ ಪ್ರಸಂಗ ತಿಳಿದು ಓಡಿ ಬಂದು ರಣಭೂಮಿಯಲ್ಲಿ ಕಚ್ಚಾಕಿ ಯುದ್ಧ ಮಾಡಿ ಆ ನರಕಾಸುರ ದೈತ್ಯನ ಸಂಹಾರ ಮಾಡಿದಾಗ 16,000 ಗೋಪಿಕಾ ಸ್ತ್ರೀಯರಾದ್ರು ನಿನಗೆ ಹ್ಯಾಂಡ್ರ ಹ್ಯಾಂಡ್ರನ್ಕತನ ಎಲ್ಲಿದ್ರು ಅವರು? ಏನಾಯ್ತು ಗೋಪಿಕಾ ಸ್ತ್ರೀಯರು ಮುಂದೆ ಏನಾಯ್ತು? ಅಲ್ಲ ಸತ್ಯಭಾಮ, ಆ ನರಕಾಸುರ ದೈತ್ಯ ಯಾರು? ನೀನು ನ್ಯಾಯ ಧರ್ಮ ನೀತಿ ಏನ್ ಮಾತಾಡ್ತಿ ಕೃಷ್ಣನೇ? ಅದನ್ನ ಹೇಳ್ತಾ ಇದ್ದೇನೆ ಕೇಳು. ಅಲ್ಲ ಆ ನರಕಾಸುರ ದೈತ್ಯ ಮೊದಲು ಯಾರಿದ್ರು? ಭೂಮಾಸುರ ಭೂಮಾಸುರ ಅಂತ. ಭೂದೇವಿ ಮಗಾರಿಯ ಅಂದ್ರ ಭೂದೇವಿ ನೀನೇ ಇದ್ದಿ? ನಾನೇ ಇದ್ದಿಲ್ರಿ. ನಿನ್ನ ಹೊಟ್ಟಿಲೆ ಭೂಮಾಸುರ ದೈತ್ಯ ಹುಟ್ಟಿದ. ಹುಟ್ಟಿದ್ರಿ ಅವ? ಆವಾಗ ನರಕದ ಕೋಟಿಯನ್ನು ಕಟ್ಟಿದಾಗ ನರಕಾಸುರ ನರಕಾಸುರ ಅಂತ ಹೆಸರು ಬಿತ್ತು. ಬಂತ್ರಿ ಅವ್ ಆ ನರಕದ ಕೋಟಿಯಲ್ಲಿ 16,000 ಗೋಪಿಕಾ ಆಸ್ತಿರನ್ನು ಬಚ್ಚಿಟ್ಟಾಗ ಏನಾಯ್ತು? ಏನಾಯ್ತ್ರಿ? ನೀನೇನದ ಏನದ ಭಕ್ತರನ್ನು ಉದ್ಧಾರ ಮಾಡುವಗೋಸ್ಕರ ಆ ಭಕ್ತರೆಲ್ಲರೂ ಕೂಡಿ ಏನ್ ಮಾಡಿದ್ರು? ಅವರು ಕೃಷ್ಣ ನಮ್ಮನ್ನು ಉಳಿಸು, ನಮ್ಮನ್ನು ಕಾಪಾಡಂದಾಗ ಇವನ ಮರಣ ಎಲ್ಲೈತೆ ಅಂದಾಗ ನಾನು ವಿಚಾರ ಮಾಡಿದೆ. ಆ ಭೂಮಾಸುರ ದೈತ್ಯ ಏನ್ ಮಾಡಿದ? ಏನ್ ಮಾಡಿದ್ರಿ? ಆ ಬ್ರಹ್ಮನನ್ನೇ ಕುರಿತು ತಪಸ್ಸೆ ಮಾಡಿ ನನಗೆ ಯಾರಿಂದರೂ ಮರಣ ಆಗಬಾರದು, ನನ್ನ ಮರಣ ಆಗಬೇಕು ನನ್ನ ತಾಯಿಯಿಂದ ಅಂತ ಹೇಳಿ ಬ್ರಹ್ಮನಿಂದ ವರ ಪಡ್ಕೊಂಡ್ ಬಂದಿದ್ದ. ಹೌದು ಸ್ವಾಮಿ. ಈ ಬಲದಿಂದ ಈ ಶಕ್ತಿಯಿಂದ ಯಾರಿಗೆ ಅಂಜಬಲ್ಲಾಗಿದ್ದವ? ಹೌದ್ರಿ. ಮತ್ತ ಆವಾಗ ನಿನ್ನಿಂದ ಮರಣ ಆಗುದು ನನಗ್ ಗೊತ್ತಿತ್ತು. ಆದ ಕಾರಣ ನಿನ್ನನ್ನು ಕರೆದುಕೊಂಡು ಹೋಗಿ ಅವನನ್ನು ಸಂಹಾರ ಮಾಡಿದ್ದೇನೆ. ಅಲ್ಲ ಭಾಮ, ಈ ಜಗತ್ತಿನಲ್ಲಿ ಎಲ್ಲಾ ಭಕ್ತಾದಿಗಳು ನಿನ್ನ ಮಕ್ಕಳು ಹೌದಲ್ಲ? ಹೌದ್ರಿ. ಅಂದ ಬಳಿಕ ಎಲ್ಲ ಭಕ್ತಾದಿಗಳು ಸಾವಿದಬೇಕು, ಒಬ್ಬ ಮಗ ಸಾವಿದಬೇಕು. ಒಬ್ಬ ಮಗ ಸಾವಿದಬೇಕ್ರಿ. ಅಂದ ಬಳಿಕ ಇವನನ್ನು ಕೊಂದು ಇಡೀ ನಿನ್ನ ಮಕ್ಕಳನ್ನು ಕಾಪಾಡಿದ ಕಾರಣ ನಿನ್ನನ್ನು ಕರೆದುಕೊಂಡು ಹೋಗಿ ಅವನನ್ನು ಸಂಹಾರ ಮಾಡಿದ್ದೀನಿ. ನಾನು ಉಳಿಸಿನಿ. ಕರೆ ನಾನು ಹೆಚ್ಚಿಗಿದ್ರೆ ನಿಯರ್ ಎಲ್ಲಿ ಯಾಕಂತೀರ? ಅಲ್ಲೇ ನಿಷ್ಕಾಮಿ ಭಕ್ತಿ ಅದ. ಇಂತ ಭಕ್ತಿ ಮಾಡುವವರು ಯಾರಿದ್ದಾರೆ? ಅನೇಕ ಮಂದಿದ್ದಾರೆ ಸತ್ಯಭಾಮ, ಅನೇಕ ಮಂದಿದ್ದಾರೆ. ಯಾರು? ಯಾರು? ನನ್ನ ಭಕ್ತರು ಪಂಚ ಪಾಂಡವರು. ಪಾಂಡವರು ನಿಮ್ ಭಕ್ತರೇನ್ರಿ? ಹೌದು. ಅವ್ರು ಏನ್ ಮಾಡ್ಯಾರ್ರಿ? ಏನು ನಿಷ್ಕಾಮಿ ಭಕ್ತಿ ಮಾಡಿದ್ದಾರೆ ಸ್ವಾಮಿ. ಪಾಂಡವರು ನನ್ನ ಭಕ್ತರು ಭಕ್ತರು ಅಂತ ಹೇಳ್ತಿರಲ್ಲ, ಕರೆಯದನ? ಹೌದು. ಪಾಂಡವರು ನನ್ನ ಭಕ್ತರು ಭಕ್ತರು ಅನ್ನುವಾಗ ಅವರವರು ಸಭೆಯಲ್ಲೇ ಅರ್ಜುನನ ಕಿರೀಟು ಭೂಮಿ ಬಿದ್ದು ಹೊರಲಾತಿ ತಲೆಯ ಭಕ್ತರನ್ನ ಕಾಪಾಡೋ ಭಕ್ತರಿಗಾಗಿದ್ದಾವ? ಅಲ್ಲ ಸತ್ಯಭಾಮ, ತಿಳ್ಕೊಳ್ಳೋ ಮಾತನ್ನ ನಿಂದ ತಪ್ಪಾಗಿದೆ. ಸುಳೇನ್ರಿ? ನೋಡು, ಅರ್ಜುನ ಕಿರೀಟ ಭೂಮಿಗೆ ಬಿದ್ದದ ಕರೆ, ಆದ್ರೆ ಅರ್ಜುನ ಕಿರೀಟ ಭೂಮಿಗೆ ಬೀಳುದ್ರಿಂದ ಕುರು ವಂಶ ನಾಶವಾಗಿ ಧರ್ಮ ಕ್ಷೇತ್ರವಾಗಬೇಕಾಗಿತ್ತು. ಹಾಗ ಮಾಡಬೇಕಾಗಿತ್ತು. ನಾನು ಒಬ್ಬ ಅರ್ಜುನ್ ದಾತ್ರಿ. ಮುಂದೇನಾಯ್ತು? ಪಾಂಡವರು 5 ಮಂದಿ. ಹೌದು, 5 ಮಂದಿ. ಕೌರವರ ಸಭೆಯಲ್ಲೇ ಏನಾಯ್ತು? ಮಾರಿಗೆ ಸರಗ ಹಾಕೊಂಡು ಅಳಿತಾ ಕುಳಿತಿದ್ರಲ್ಲ ಭಗವಂತ, ಭಕ್ತರಿಗಾಗಿದ್ದವ್ರು ನೀವ್ ಎಲ್ಲಿದ್ರಿ ನೀವು? ಸತ್ಯಭಾಮ, ಎಲ್ಲಿ ಅಹಂಕಾರ ಬರ್ತದ ಅಲ್ಲಿ ಅದನ್ನು ಮುರಿಯಬೇಕಾಗ್ತದ. ಪಂಚ ಪಾಂಡವರಲ್ಲಿ ಒಂದು ಸೂಕ್ಷ್ಮ ಅಹಂಕಾರ ಬಂದಿತ್ತು. ಏನು ಸ್ವಾಮಿ? ಎಂತದ್ದು? ಎಂಥದ್ದು? ನಾನು ಧರ್ಮರಾಜ, ಧರ್ಮದಲ್ಲಿ ಅಗ್ರಜ. ಹೌದು ಹೌದು. ಭೀಮಾ ನಾನು, 3 ಲೋಕದಲ್ಲಿ ನನ್ನಂತ ಬಲಾಢ್ಯ ಯಾರಿಲ್ಲ. ಯಾರಿಲ್ಲ ಬಿಡ್ರಿ. ಅರ್ಜುನ ಏನಂದ? 3 ಲೋಕಕ್ಕೆ ನಾನು ಗಂಡ ಅನಿಸಿಕೊಂಡವ. ನಕುಲ ಸಾದೇವರೇನಂದ್ರು ನಮ್ಮಂತ ವೀರರ ಯಾರು ಇಲ್ಲ. ಯಾರಿಲ್ಲ? ಇಲ್ಲ. ಇದು ಅಲ್ಲದೆ ರಾಜ್ಯದ ಮದ, ಹೆಣ್ಣಿನ ಮದ, ಐಶ್ವರ್ಯದ ಮದ, ಇವೆಲ್ಲವೂ ತುಂಬಿಕೊಂಡು ಪಗಡಿ ಆಟಕ್ಕೊತ್ರು. ಆ ಪಗಡಿ ಆಡಿದಾಗ ನನ್ನನ್ನು ನೆನೆಸಲಿಲ್ಲ. ಹೌದು ಸ್ವಾಮಿ. ಇದೆಲ್ಲವೂ ನನ್ನದು, ನಮ್ಮ ಐಶ್ವರ್ಯ, ನಾವು ಆಡ್ತಿದ್ದೇವೆ ಅನ್ನುವಂತ ಅಹಂಕಾರದಿಂದ ಪಗಡಿ ಆಡದ ಕೂತಾಗ ಆ ಶಕುನಿಯ ಕೈವಾಡದಿಂದ ತಮ್ಮ ರಾಜ್ಯವನ್ನೆಲ್ಲ ಸೋತು ಮಾರಿಗೆ ಶೆರಗ ಹಾಕಿ ಅಳ್ತಾ ಕೂತಾಗ ಆವಾಗ ನಾನೇನು ಮಾಡಿದೆ? ಏನು ಸ್ವಾಮಿ? ಕೃಷ್ಣ, ಮಾನ ಅಪಮಾನ ಎಲ್ಲವೂ ನಿನ್ನದೇ, ರಾಜ್ಯವನ್ನೆಲ್ಲನ್ನು ಕಳೆದುಕೊಂಡು ಇದು ಅಲ್ಲದೆ ನಮ್ಮ ಹೆಂಡತಿನೂ ಕಳ್ಕೊಂಡು ಅಂತ ಹೇಳಿ ಅನನ್ಯ ಭಕ್ತಿಯಿಂದ ನಾಮಸ್ತೋತ್ರ ಮಾಡಿದಾಗ ಹೇಗೆ ಮಾಡಿದ್ರು ಗೊತ್ತತೇನು? ಪಂಚ ಪಾಂಡವರು ನೋಡಲಿಕ್ಕೆ ಮಾತ್ರ 5 ಮಂದಿ. 5 ಮಂದಿ ಆದ್ರೆ ಅವರವರಲ್ಲಿರುವಂತ ಭಕ್ತಿ ಮಾತ್ರ ಒಂದ. ಸ್ವಾಮಿ ಏನ್ ಮಾತಾಡ್ತೀರಿ? ಯಾಕೆ ನೋಡ್ಲಿಕ್ಕಾದ್ರೆ 5 ಮಂದಿ ಇದ್ದಾರ, ಭಕ್ತಿ ಒಂದ ಹೇಗಿರ್ತದ್ರಿ? ಅದು ನಿನ್ ಗೊತ್ತಾಗ್ಲಿಲ್ಲ ಹೇಗೆ ಸ್ವಾಮಿ? ಸತ್ಯಭಾಮ ನೋಡು, ಒಬ್ಬ ಮಿಠಾಯಿಗಾರ ಹಲವು ನಮೂನಿಯ ಗೊಂಬಿ ತಯಾರು ಮಾಡ್ತಾನೆ. ಎಷ್ಟೋ ಮಾಡ್ತಾರೆ. ಅವು ಎಲ್ಲ ಗೊಂಬಿಗಳನ್ನು ಒಂದೊಂದಾಗಿ ಕಡಿದು ನೋಡಿದ್ರೆ ಸವಿ ಹ್ಯಾಕಾಂತದ? ಒಂದೇ ಗೊಂಬಿ ಮಾತ್ರ ಬೇರೆ ಬೇರೆ. ಅದರಂತೆ ಪಂಚ ಪಾಂಡವರು ಬೇರೆ ಬೇರೆ ಇದ್ದಾಗಿ ಆದ್ರೂ ಕೂಡ ಅವರಲ್ಲಿರುವಂತ ಭಕ್ತಿ ಮಾತ್ರ ಒಂದ. ಅದು ನಿನಗೆ ತಿಳಿದಿಲ್ಲ. ತಾವು ಮಾಡ ತಪ್ಪು ತಾವು ಯಾರು ಹೇಳುದು ನೋಡ್ರಿ. ಏನಾತ ನಿನ್ ಹೇಳ್ರಿ, ಹೇಳ. ನಿನ್ನ ತಪ್ಪ, ನಿನ್ನ ತಪ್ಪ ನಾ ಒಂದಂತ ಹೇಳ್ಯ, ಎರಡಂತ ಹೇಳ್ಯ, ರಗಾಡವ. ನಿನ್ನ ಕಣ್ಣಲ್ಲಿ ಹಾಗೆ ಕಂಡದ. ಹೇಳಬಾರ್ದಂತ ಮಂದ್ಯಾಗ ಮಾನಕಾದ್ರ ಸ್ವಾಮಿ ನಿಂದನ. ಸತ್ಯಭಾಮ, ನಿನ್ನಲ್ಲಿ ಏನದು ಹೇಳ್ಬೇಕನ್ನೋ ಅಂತ ಇಚ್ಛ ಆಗ್ಯದ ನೋಡ, ಹೇಳು. ನಿನಗೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ದೇನೆ. ಏನ್ ಮಾಡಿರೋ? ಏನು? ಪತ್ತು ಗರ್ಭದಿ ಲವಮಾಸ
ಬೇಣಿ ಅಂದು ಕೆತ್ತ ಮಗ್ಗಾಲಿಟ್ಟು ಅರ್ತಿ ನಿಂದ ಜೋಗಳವ ಪಾಡಿ ಬೆಳಸಿದಂತ ಹೆತ್ತ ತಾಯಿ ದೋಹಿನಿ ನಾದಿ ಸ್ವಾಮಿ ದೋಹಿನಿ ನಾದಿ ಪರಮಾತ್ಮ ಏನ್ ಮಾಡಿ ಏನ್ ಮಾಡಿದ್ದೇನೆ ಕಣ್ಣೊಳಗೊಂದ್ ಇಂತ ಒಣಕಿ ಬಿದ್ದೈತಿ ಮಂದಿ ಕಣ್ಣನ ಕಸಾರಿಸಿದ್ರು ಅಂತ ಹೇಳ್ತಾರೆ. ಅಲ್ಲ ಭಾಮ ವಿಷಯ ತಿಳಿಸ, ಯಾಕೆ ಸಿಟ್ಟಿಗೆದ್ದು ಮಾತಾಡ್ತೀನಿ ನೀನು? ತನ್ನ ಕಣ್ಣೊಳಗ ಒಣಕಿ ಏನಿತ್ತು ಅನ್ನರ ಕಣ್ಣೊಳಗಿನ ಕಸವನ ಹರಿಸುವಂತೆ ನಿನ್ನ ಆಚರಣೆಗೆ ನೀನೇ ಮೆಚ್ಚಿದಿ ಸ್ವಾಮಿ, ನೀನೇ ಮೆಚ್ಚಿದಿ ಪರಮಾತ್ಮ. ಸ್ವಾಮಿ ಭಾಮ, ಜಗತ್ತಿನಲ್ಲಿ ತಾಯಿಗಿಂತ ಬಂಧುವಿಲ್ಲ, ಇಲ್ಲ ಉಪ್ಪಿಗಿಂತ ರುಚಿನೂ ಇಲ್ಲ. ಸ್ಮೃತಿ ಪ್ರಮಾಣಗಳ ಸಾರ್ತಾ ಇದ್ದಾವ. ಹೀಗ ಪರಮಾತ್ಮ ಹೀಗಿದ್ದಾಗ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ಜೋಪನ ಮಾಡಿದಂತ ತಾಯಿ ಸಿರಚನ ಮಾಡಬಿಟ್ಟಿ. ನೀನು ತಾಯಿ ನೀ ಕೊಂದ ನಾನೇನ್ ನೋಡಿ ಹೆಂಡತಿನ ನೋಡಿ. ಅಲ್ಲ ಭಾಮ, ನನ್ನ ತಾಯಿಯನ್ನು ಯಾವ ರೀತಿಯಿಂದ ಜೋಪಾನ ಮಾಡಿದ್ದೀನ ಅನ್ನುವಂತ ನಿನ್ ಗುರ್ತ? ಕೃಷ್ಣಾವತಾರದಾಗ ನನ್ನ ತಾಯಿನ ಕೊಂದಿಲ್ಲ ನಾನು. ನೆನಪು ಮಾಡ್ಕೊಳ್ರಿ, ಯಾವ ಕೊಂದಿರ್ ನೋಡ್ರಿ. ಓಹೋ, ಪರಶುರಾಮನ ಅವತಾರ ಸುದ್ದಿ ಹೇಳ್ತಿದ್ದೀಯ? ಏನ್ ತಂಗ್ಳ ಸುದ್ದಿ ಮಾತಾಡ್ತೇನೆ ನೀನು? ಅದನ್ನ ಬಿಸಿ ಮಾಡಿ ಹೇಳ್ರಿ ಅದನ್ನ. ಅಲ್ಲ ಸತ್ಯ ಭಾಮ, ನನ್ನ ತಾಯಿ ಶಿರಚ್ಛೇದನ ಮಾಡಿದ್ದು ಕರೆಯದ, ಆದ್ರೆ ಯಾಕೆ ಮಾಡಿನಿ? ಯಾಕ್ರಿ? ನನ್ನ ತಂದೆ ಯಾರು? ಜಮದಗ್ನಿ ಋಷಿ. ಹೌದು. ನನ್ನ ತಾಯಿ ರೇಣುಕಾ ಯಲ್ಲಮ್ಮ. ಹೌದು ಹೌದ್ರಿ. ಆದರೆ ಏನಾಯ್ತು? ಏನಾಯ್ತ್ರಿ? ಪ್ರತಿನಿತ್ಯ ನನ್ನ ತಂದೆಗೆ ಸೂರ್ಯೋದಯ ಆಗುವಕ್ಕಿಂತ ಮುನ್ನ ಉಷ್ಕಿನ ಕೊಡವನ್ನು ಮಾಡಿ ಹಾವಿನ ಶಿಂಬೆಯನ್ನು ಹೊತ್ತುಕೊಂಡು ನೀರು ತರ್ತಾ ಇದ್ಲು. ತರ್ತಾ ಇದ್ದು ರೇಖೆ. ಹೀಗೆ ಎಷ್ಟೋ ಕಾಲದವರೆಗೆ ನಡೀತಾ ಬಂದಿತ್ತು. ಹೌದೌದು. ಒಂದಾನೊಂದು ದಿನ ಏನಾಯ್ತು? ಏನಾಯ್ತ್ರಿ? ದೇವತೆಗಳು ಅಲ್ಲಿ ಜಲಕ್ರಿಯೆಗಳನ್ನ ಆಡ್ಲಿಕ್ಕೆ ಬಂದ್ರು. ಆಡ್ತಾ ಇದ್ರೆ ಅವರು. ಆವಾಗ ನನ್ನ ತಾಯಿ ಉಷ್ಕಿನ ಕೊಡವನ್ನು ಹೊತ್ತುಕೊಂಡು ಬರುವಾಗೆ ಬರುವಾಗ್ರಿ ದೃಷ್ಟಿ ಅವರ ಮೇಲೆ ಬಿದ್ದಿತ್ತು. ಅಂದ್ರೇನು, ಕಾಮ ದೃಷ್ಟಿಯಿಂದ ಅವರನ್ನು ನೋಡಿದ್ಲು. ಹ್ಯಾಗ ಸ್ವಾಮಿ, ಇವರಂತೆ ನಾನು ರಾಜ್ಯರಾಗಿದ್ರ, ಇವರಂತೆ ದೇವತೆಗಳಾಗಿದ್ರ, ನಾವು ಹೀಗೆ ಜಲಕ್ರೀಡೆಗಳನ್ನ ಆಡ್ತಿದ್ದೀವಲ್ಲ, ನಾವು ಹೀಗೆ ಪ್ರೀತಿಯಿಂದ ಇರ್ತಿದ್ದ ಅನ್ನುವಂತ ಮನಸ್ಸಿನಲ್ಲಿ ಮಾಡಿಕೊಂಡಳು. ಯಾರು? ನನ್ನ ತಾಯಿ ರೇಣುಕಾ. ಹೌದ್ರಿ. ಅವಾಗೆ ಏನಾಯ್ತು? ಏನಾಯ್ತ್ರಿ? ಈ ಮನಸ್ಸಿನಲ್ಲಿ ಮಾಡಿಕೊಂಡಾಗ ಪತಿವ್ರತ ಧರ್ಮ ಹಾನಿ ಆಯ್ತು. ಹಾನಿ ಆಯ್ತು. ಆ ಪತಿವ್ರತ ಧರ್ಮ ಹಾನಿಯಾದಾಗ ಉಷ್ಕಿನ ಕೊಡ ಒಡೆದು ಹೋಯ್ತು. ಒಡೆದು ಹೋಯ್ತು. ಹಾಮ ಹರಿದು ಹೋಯ್ತು. ಹರಿದು ಹೋಯ್ತು ಸ್ವಾಮಿ. ನಾ ಹೋಗಿ ಉಷ್ಕಿನ ಕೊಡ ಮಾಡಲಾಗಿ ಆಗಲಿಲ್ಲ, ಉಷ್ಕಿನ ಕೊಡ ಆಗಲಿಲ್ಲ. ಹಾಗೆ ಬಂದು ನನ್ನ ತಂದೆಯ ಬಳಿಗೆ ನಿಂತಾಗ ನನ್ನ ತಂದೆ ಜಮದಗ್ನಿ ಋಷಿ ಏನ್ ಮಾಡಿದ? ತನ್ನ ಜ್ಞಾನ ದೃಷ್ಟಿಯಿಂದ ಇವಳನ್ನು ನೋಡಿದ. ನೋಡಿ, ಯಾಕೆ ಇವಳು ಪೂಜೆಗೆ ನೀರು ತರಲಿಲ್ಲ ಅಂದಾಗ ಇವಳಲ್ಲಿ ಪತಿವ್ರತ ಧರ್ಮ ಹಾನಿಯಾಗಿದ ಅಂದಮೇಲೆ ನನ್ನ ಮೂರು ಮಂದಿ ಅಣ್ಣ ತಮ್ಮಂದಿರನ್ನು ಕರೆದು ಇವಳ ಪತಿವ್ರತ ಹಾನಿಯಾಗಿದೆ, ಇವಳನ್ನು ಶಿರಚ್ಛೇದನ ಮಾಡಂದಾಗ ಅವರೇನು ಮಾಡಿದ್ರೆ ನನ್ನ ಮೂರು ಮಂದಿ ಅಣ್ಣಂದಿರು ವಲ್ಲೆ ಅಂದಾಗ ಸುಟ್ಟು ಬೂದಿಯನ್ನು ಮಾಡಿಬಿಟ್ಟ. ಅವಾಗ ಏನಾಯ್ತು? ಏನಾಯ್ತು? ಏ ಪರಶುರಾಮ ಎಲ್ಲಿದಿ ಬಾ ಅಂದಾಗ ಯಾಕ ತಂದೆ ಅಂತ ಬಂದ್ಬಿಟ್ಟೆ. ಪರಶುರಾಮ, ಇವಳಲ್ಲಿ ಪತಿವ್ರತ ಹಾನಿಯಾಗ್ಯದ, ಇವಳು ನಿನ್ನ ತಾಯಿ ಆಗಲಿಕ್ಕೂ ಅಲ್ಲ, ನನ್ನ ಹೆಂಡತಿನೂ ಅಲ್ಲ ಅಂದಾಗ ಇವಳನ್ನು ಶಿರಚ್ಛೇದನ ಮಾಡಂದಾಗ ನನ್ನ ತಂದೆಯ ವಚನಕ್ಕಾಗಿ ನನ್ನ ತಾಯಿಯ ಶರವಣ್ಣೆ ಹರಿದು ಬಿಟ್ಟೆ. ಮುಂದ್ರೆ ನೋಡು, ಅವಾಗೆ ನನ್ನ ತಂದೆ ಸಿಟ್ಟು ಶಾಂತವಾಯಿತು. ಆವಾಗ ನಾನೇನಂದೆ? ಏನಂದ್ರೆ, ತಂದೆ ನಿನ್ನ ವಚನವನ್ನು ಪಾಲಿಸಿದ್ದೀನಿ ಅಂದಾಗ, ಏ ಪರಶುರಾಮ ನಿನಗೆ ಏನು ಬೇಕು ವರು ಬೇಡಿಕೋ ನಾ ಕೊಡ್ತೀನಂದಾಗ ಏನ್ ಬೇಡಿದ್ರಿ? ಮೂರು ವರಗಳನ್ನು ಬೇಡಿದೆ ಸ್ವಾಮಿ. ಯಾವ್ರಿ? ಯಾವುದು? ಹೌದೌದು. ನನ್ನ ಮೂರು ಮಂದಿ ಅಣ್ಣಂದಿರು ಪುನಃ ಹುಟ್ಟಬೇಕು. ಹೌದೌದು. ಮುಂದೆ? ಮುಂದ್ರೆ, ಎರಡನೇದಾಗಿ ತಂದೆ ನಿಲ್ಲಲಿರುವಂತ ಸಿಟ್ಟ ನಾಶವಾಗಬೇಕು. ಆಗಬೇಕು. ಮೂರನೇದಾಗಿ ನಾನು ಹರಿದಂತ ಶಿರಚ್ಛೇದನ ಅಂದ್ರೆ ನನ್ನ ತಾಯಿ ಶಿರವನ್ನು ಮತ್ತೆ ಪುನಃ ಕೂಡಿಸಿ ಪುನರ್ಜನ್ಮ ಆಗಬೇಕು, ಬದುಕಬೇಕು. ಈ ಮೂರು ವರಗಳನ್ನು ಪಡೆದುಕೊಂಡು ನಾನು ತಾಯಿ ಶಿರಚ್ಛೇದನ ಮಾಡಿದ್ದೇನೆ, ಪುನಃ ಬದುಕಿಸಿಕೊಂಡಿದ್ದೇನೆ. ನಿಮ್ಮ ತಾಯಿನ ಯಾಕೆ ಬಂದಿನ? ತಾಯಿನ ಕೊರದ್ರಿಂದ ಪಾಪದ ಅಥವಾ ಇಲ್ಲ? ಪಾಪದನ ಒಳ್ಳೆ ಬದುಕಿಸಿಕೊಂಡಿನ. ಮೊದಲಾಗಿ ಮರಿಗೆ ಸತ್ತದ ಸುಳ್ಳೇನ? ಅಲ್ಲ, ಮರಿಗೆ ಸತ್ತದ ಅಲ್ಲ. ನೀ ಅಂತ ಏನಾರು ಕೆಲಸ ಮಾಡಿಯನ? ನಿನ್ನ ಯಾರನ್ನ ಕೊಂದಿಲ್ಲ, ಯಾರನ್ನ ಬದುಕಿಸಿಲ್ಲ ನೋಡ್ರಿ. ನಾವು ನೀನ ಎದಕ್ ಬೇಕಾಗತ್ರಿ? ಪಾಪದ ಕೆಲಸ ನಮ್ ಕೊದೋದು ಬದುಕಿಸುದು. ನಿನ್ನೇ ನಂಬಿ ನಿನ್ನ ಅಕ್ಕನ ತೇಳಿ ಬಂದಂತವನ್ನ ಶಿರಚ್ಛೇದನ ಮಾಡಿದಂತ ನೀ ಚಂಗಸನಿ? ಯಾರ ಅಂತೂ ಈಗ ಒಬ್ಬನ ಗುಂಡು ಉಳಿಸಿ ನಂಗೆ. ಯಾರು? ಈಗ ಒಬ್ಬನ ಕೌದಿ ಮೋಟರ್ ಕಳಿಸಿ. ಏನು ಮಾತಾಡ್ತೀಯ ಯಾರು ಸ್ವಾಮಿ? ಸತ್ಯರಾಮ, ವಿಚಾರ ಮಾಡಿ ಯಾವಾಗ ನೀ ಕೊಲಿಸಿ ನನ್ನ ಕೈಲಿ ಮುಚ್ಚಿಡ್ಲಿಕ್ ಹೋಗ್ಬೇಡ್ರದನ. ನೋಡು,
ರಾಮ ಅವತಾರ ಕಾಲದಲ್ಲಿ ನೀ ಯಾರಿದ್ದಿ? ಚಂದ್ರಸೇನ ಆಗಿದ್ದಿ. ಆವಾಗ ಯಾರು ನಿನ್ನನ್ನು ಕರೆದುಕೊಂಡು ಬಂದವರು? ಐರಾವಣ ಮೈರಾವಣ. ನಿನ್ನನ್ನು ಏನತ್ ಕರ್ಕೊಂಡು ಬಂದಿದ್ರು? ನಿನ್ನ ಆಗಲಿಕ್ಕೆ ನಿನ್ನ ತಂದೆ ಕಡೆಯಿಂದ ಕಸಿದುಕೊಂಡು ಬಂದಿದ್ರು. ಆವಾಗ ನೀನೊಂದು ವ್ರತ ಹಿಡಿದಿದ್ದಿ. ಈ ವ್ರತದಲ್ಲಿ ರಾಮನನ್ನ ಉಳಿಸಿಕೊಂಡು ಹೋದರೆ ರಾಮನ ಆಗಬೇಕು, ಇವರನ್ನು ಶಿರಚ್ಛೇದನ ಮಾಡಬೇಕು ಅನ್ನುವಂತದ್ದು ವ್ರತ ಹಿಡಿದಿದ್ದಿ. ಆವಾಗ ನಾನು ಏನ್ ಮಾಡಿದೆ? ಏನ್ ಮಾಡಿದ್ರಿ? ಇವರನ್ನು ಕೊಲ್ಲಲಿಕ್ಕೆ ನಾನು ಅಲ್ಲಿ ಬಂದಾಗೆ ಇವರು ಎಷ್ಟು ಸಲ ಬಾಣದಿಂದ ಇವರನ್ನು ಶಿರಚ್ಛೇದನ ಮಾಡಲಾಗಿ ಇವರ ಶಿರಚ್ಛೇದನ ಆಗ್ತಿತ್ತು. ಪರಹ ಒಬ್ಬ ಐರಾವಣ ಸತ್ತರೆ 1000 ಐರಾವಣ ತಯಾರಾಗ್ತಾರೆ. ಕರೆ ನೀರು ನೀ ಏನ ಹೋಗ್ಸಿಕೊಂಡು ಕೂತಿದ್ದಿ? ಏನ್ರಿ ನಿನ್ನಾರ ಬಿಡ್ತಿದ್ರ? ಅಲ್ಲ ನಿನ್ನ ಬಿಗದಲ್ಲಿ ನಾ ಬಿಡಿಸ್ಕೊಂಡು ಬಂದ ವಿಚಾರ ಮಾಡು. ಹೌದು, ಏನ್ ಮಾತಾಡ್ತೀವಿ ಪರಮಾತ್ಮ? ವಿಚಾರ ಮಾಡ, ಹೇಳು ತಕರ ಕೇಳ. ಹೇಳಿ. ಅವಾಗ ಏನಾಯ್ತು? ಏನಾಯ್ತುರಿ? ಒಬ್ಬ ಐರಾವಣ ಕೊಂದಾಗ 1000 ಐರಾವಣ ತಯಾರಾದಾಗ ನಾನು ವಿಚಾರ ಮಾಡಿದೆ, ಇವರು ಹೀಗೇಕೆ ಸತ್ತು ಹುಟ್ಟತಾ ಇದ್ದಾರಂದಾಗ ನನ್ನ ಯಾವ ಭಕ್ತ ಯಾರು? ಹನುಮಂತ. ಇದನ್ನು ವಿಚಾರ ಮಾಡಲಿಕ್ಕೆ ನಿನ್ನ ಬಳಿಗೆ ಬಂದಾಗ್ರಿ. ಏ ತಾಯಿ, ಇವರ ಶಿರಚ್ಛೇದನ ಒಂದಾದಾಗ 1000 ಮಂದಿ ಹುಟ್ಟತಾರಂದ ಮೇಲೆ ಇವರು ಮರಣ ಎಲ್ಲೇತತ್ ಕೇಳಿದಾಗ ಚಂದ್ರಸೇನ ನೀನ್ ಏನಂದಿ? ಅದರಿ ಹನುಮಂತ, ನನಗೊಂದು ವಚನ ಕೊಡು, ಕೊಟ್ರೆ ಮಾತ್ರ ಇವ್ರು ಎಲ್ಲಿ ಮರಣದ ಅಂದು ಹೇಳ್ತಾನಂದಾಗ ನೀನ್ ಏನಂದಿ? ಏನ್ರಿ? ಆವಾಗ ತಾಯಿ ಏನು ವಚನ ಕೇಳಿಕೊ ಅಂದಾಗ, ರಾಮನ ನನ್ನ ಗಂಡ ಆಗಬೇಕು, ಅವನನ್ನ ಮನ್ಸಕ್ಕೆ ಬರ್ಬೇಕು ಅಂತೇಳಿ ವಚನ ತಗೊಂಡಿ. ಯಾರು? ನನ್ನ ಸೇವಕ ಹನುಮಂತನ ಕಡೆಯಿಂದ. ಆವಾಗ ಏನಾಯ್ತು? ಏನಾಯ್ತ್ರಿ? ಇವ್ರ ಮರಣ ಆಗ್ಬೇಕಾದ್ರ ಅಲ್ಲಿ ಒಂದು ಅಮೃತ ಕುಂಡದ, ಆ ಅಮೃತ ಕುಂಡದಲ್ಲಿ ಗುಂಗಿ ಹುಳ ಕುಡಿದು ಬಂದು ಇವ್ರ ಮೇಲೆ ಸಿಂಬಿಡಿಸಿದಾಗ ಇವ್ರು ಪುನರ್ಜನ್ಮ ಆಗ್ತಾರ ಅಂತ ಹೇಳಿ ನೀನು ಹೇಳಿಬಿಟ್ಟಿ. ಆವಾಗ ಏನು ಮಾರುತಿ ಹಾಗೆ ಬರಲಿಲ್ಲ, ನಿನ್ನ ಕಡೆಯಿಂದ ಒಂದು ವಚನ ತಗೊಂಡು ಬಂದ. ಏನಂತ್ರಿ? ನಿನ್ನ ಮಂಚಕ್ಕ ನನ್ನ ತಂದೆ ಯಾವ ರಾಮ ಬರುವಾಗ ಯಾವ ಅಪಶಕನಗಳು ಆಗಬಾರದು, ಒಂದು ವೇಳೆ ಅಪಶಕನ ಆದ್ರೆ ನಿನ್ನ ಮನ್ಸಕ್ಕೆ ಬರುವಂಗಿಲ್ಲ, ನಿನ್ನ ಮುಟ್ಟಂಗಿಲ್ಲ ಅಂತ ಹೇಳಿ ನಿನ್ನ ಕಡೆಯಿಂದ ವಚನ ತಗೊಂಡಿದ್ದ. ಹ್ಞೂನ್ರಿ. ಆ ಪ್ರಕಾರ ನೀನು ವಚನ ಕೊಟ್ಟಿದ್ದಿ. ಆ ಪ್ರಕಾರ ಏನಾಯ್ತು? ಏನಾಯ್ತು? ಆ ಗುಂಗಿ ಹುಳಗಳನ್ನೆಲ್ಲ ಕೊಂದಾಗ 2 ಗಂಡ ಹೆಂಡ್ರ ಗುಂಗಿ ಹುಳುಗಳು ಉಳಿದು ಉಳಿದ್ರಿ. ಅವು ಏನಂದು? ಏನಂದ್ರಿ? ಏ ಹನುಮಂತ, ನಮ್ಮನ್ನು ಉಳಿಸು ಅಂದಾಗ ನಿಮ್ಮನ್ನು ಉಳಿಸ್ತಾನ ನಾನು ವಚನ ಪಾಲಿಸದಾದ್ರೆ ಉಳಿಸ್ತೇನೆ ಅಂದಾಗ ವಚನ ಕೊಟ್ಟು ಯಾವ ಚಂದ್ರಸೇನ ಇರುವಂತ ಮಂಚ ಆ ಮಂಚವನ್ನು ಸರಿದು ಬಿಡು ಅಂದಾಗ ಅವ 2 ಗುಂಗಿ ಹುಳುಗಳು ಬಂದು ನೀನು ಇಟ್ಟ ಮಂಚವನ್ನು ಸರಿದು ಬಿಟ್ಟು ಸರಿದ್ರಿ. ಆಗ ಅವನ ಜೀವದಾನವಾಗಿ ಬಿಟ್ಟು ಬಿಟ್ಟ ಹನುಮಂತ. ಆಗ ಯಾವ ಐರಾವಣ ಮೈರಾವಣ ಶಿರಚ್ಛೇದನವಾಯ್ತು. ಹೌದ್ರಿ. ಮುಂದೆ ನಿನ್ನ ಮಂಚಕ್ಕ ಬರ್ಲಿಕ್ಕೆ ನನ್ನ ಕರೀಲಿಕ್ಕೆ ಹನುಮಂತ ಬಂದ. ನಾನೇನ್ ಹೇಳಿದೆ ಹನುಮಂತ? ನಾನು ಈಗ ರಾಮ ಅವತಾರ, ಏಕ ಪತ್ನಿ ಏಕ ವ್ರತ ಅದನಂದ. ಅಂದ ಬಳಿಕ ನಾನು ಮತ್ತೊಬ್ಬ ಸ್ತ್ರೀಯನ್ನು ತಾಯಿಗಿಂತ ಹೆಚ್ಚು ನೋಡ್ಕೋಬೇಕಾಗ್ಯದ. ನಾನು ಮತ್ತೊಬ್ಬ ಸ್ತ್ರೀಯನ್ನು ನೋಡಿಲ್ಲ ಅಂದಾಗ ತಂದೆ ನಾನು ವಚನ ಕೊಟ್ಟಿದ್ದೇನೆ, ನನ್ನ ವಚನನ್ನು ಪಾಲಿಸು, ನಿನ್ನ ಏಕ ಪ್ರತಿ ವ್ರತನು ನಾನು ಪಾಲಿಸ್ತಾ ಇದ್ದೇನೆ ತಂದಾಗ ನಿನ್ನ ಮಂಚಕ್ಕ ನನ್ನನ್ನು ಕರೆದುಕೊಂಡು ಹನುಮಂತ ಬಂದ. ನಿನ್ನ ಮಂಚದ ಮೇಲೆ ಕಾಲಿಟ್ಟಾಗ ನಿನ್ನ ಮಂಚ ಮುರಿದುಹಾದಾಗ ಅಪಶಕನವಾಯ್ತು. ಅಪಶಕನ ಆದಾಗ ಹನುಮಂತನ ವಚನ ಏನಿತ್ತು? ನೀನು ಮುಟ್ಟಂಗಿಲ್ಲ ನಾನು ಅಂತ ಹೇಳಿ. ಆವಾಗ ನಾನು ನಿನ್ನ ಮುಟ್ಟಂಗಿಲ್ಲ ಅಂತೇಳಿ ನಿನ್ನ ಶರೀರದಿಂದ ಬಿಡಿಸಿ ಹ್ಯಾಗ ಕಳಿಸಿದ್ದೇನು ಗೊತ್ತದನು? ನನ್ನ ಮೇಲೆ ಪ್ರೀತಿ ಇಟ್ಟ ಕಾರಣ, ನನ್ನನ್ನೇ ಗಂಡನ ಮಾಡ್ಕೋತು ಅಂದ ಕಾರಣ, ನಾನು ಕೃಷ್ಣ ಅವತಾರ ತಾಳಿ ಬರ್ತಾ ಇದ್ದೇನೆ, ಸತ್ರಾಜಿತ ರಾಜ್ಯನ ಮಗಳಾಗಿ ನೀನು ಸತ್ಯಭಾಮ ಆಗಿ ಬಾ, ಆವಾಗ ನಿನ್ನ ಮದುವೆ ಹಾಕಣ ಅಂತೇಳಿ ವಚನ ಕೊಟ್ಟು ಬಂದಿದ್ದೆ. ಈಗ ನಾನು ಹೆಂಡತಿಯಾಗಿ ಬಂದಿ ಅಲ್ಲ, ಮತ್ ಹೇಳ್ತಿ ಯಾರನ್ ಕೊಂದಿಲ್ಲ? ಅವನು ಪ್ರಾಣ ಯಾಕೆ ಕೊಡಿಸಿ? ಪರಮಾತ್ಮನ ಕೈಯಿಂದ ಮರಣ ಆದ್ರಿ, ಆತನಿಗೆ ಸದ್ಗತಿ ಆಗ್ತದನು. ಸದ್ದೇಶನ ಪ್ರಾಣ ಹೊಡಿಸಿದ ಕರೆಯದ ನಾಯಿನ ಮ್ಯಾಲ ಮೋಹ ಮಾಡಿ ಪ್ರೀತಿ ಬಂದ ಆತನ ಪ್ರಾಣ ಹೊಡೆದಿಲ್ಲ. ಮತ್ ನನ್ನ ಮನ್ಸಕ್ಕೆ ಕರೆದಿ? ಅವ್ರ ಕೈಯಾಗ ನೀರು ಹಿಡಿದ್ ಹೆಚ್ಚಿಗೆ ಬಿಗಿದ್ರ ಅವ್ರ ಕಂಪು ಕಾಲಿ. ಅಲ್ಲ, ನನ್ನ ಮನ್ಸಕ್ ಕರ್ ಕಾರಣ ಏನು? ಪ್ರೀತಿಯಿಂದ ನನ್ನ ಆಗಬೇಕತ್ತ ಕರ್ತಿ. ನೀನು ತಪ್ಪು ಎಷ್ಟವ ಅಂತ ಹೇಳಿ ಹೋಗ. ಅಲ್ಲ, ನನ್ನ ಗಂಡನ ಸದ್ಗತಿ ಆಗಲೇ ತಿಳ್ಕೊಳಿಸಿನ. ಅಲ್ಲ, ಜಗತ್ನಲ್ಲಿ ಗಂಡನೇ ದೇವರು, ಗಂಡನೇ ವೇದ ವಾಕ್ಯ, ಗಂಡನಕ್ಕಿಂತ ಇನ್ ಯಾರು ಇಲ್ಲ, ದೇವರಾಣಿ ಇಲ್ಲ ಯಾವ. ಹೌದಲ್ಲ, ಅಂದ ಬಳಿಕ ಗಂಡನ ಕೊಲಿಸಿದಕ್ಕೆ ಮತ್ತೆ ನನ್ ಯಾವಾಗ ನೀನ್ ನೋಡ್ತಿ? ಅಲ್ಲ, ಒಂದ್ ಸ್ವಲ್ಪ ಕೃಷ್ಣ ಪರಮಾತ್ಮ ಪಟಿಂಗಾನೆ. ನಾ ಪಟಿಂಗ್ ಇದ್ರು ಉದ್ಧಾರ ಮಾಡಿದ್ದೇನೆ. ನಿನಗೆ ತಿಳಿದೇನೆ, ಮೊದಲೇ ನೀ ಛೇದಿಸನಿ. ನಾನ ಹೌದು ನೀನು ನಿಲ್ಸ್ತಾನ ಎಷ್ಟು ಹೇಳಿ? ನಾನು ಹೇಳ ಇದ್ದದ ಹೇಳಿದ ಉತ್ತರ ಕೊಡ್ತಾನ. ದ್ರೌಪದಿ ನಿಮ್ ತಂಗಿ ಹೌದಲ್ಲ. ಯಾಕ ಜಗತ್ ಹೇಳ್ತೈತಿ ನೀವು ಹಬ್ಬ ಕೇಳುದೇನು? ನಾವು ಹಬ್ಬ ಕೇಳಿ ಜಗತ್ತನ್ನ ಹೊಗಳತೈತಿ. ಹೇಳಿ ಏನದ? ಅದೇ ಕೌರವ ಸಭೆಯಲ್ಲಿ ದುಶಾಸನ ಸೀರಿಸಲಾಗ ಮಾಡಬಂಗ ಆಗ್ಲಿಲ್ಲ. ಹೌದು, ಆಗ್ಯದ. ದ್ರೌಪದಿ ಸೀರೆ ಕಾಲ್ ಹೋಗಿತ್ತು. ನೀನು ತಂಗಿನ ತುರುಬಾ ಹಿಡಿದು ಆಯ್ತಂದು ಕೌರವ ಸಭೆಯಲ್ಲಿ ಅಪ್ಪನ ಗಿಡ ಮಾಡ್ಬಿಟ್ರು. ತಂಗಿ ನೀನ್ ನೋಡಿದ? ನಾನೇ ನೋಡ್ತೇವೆ, ಹಾಡ್ತೀನಿ. ತಂಗಿ ನೋಡುದ ಅಷ್ಟಲ್ಲ, ತನ್ನ ಅಂಗಿ ತಾನು ಹೊಡೆದಲ್ಲ. ಸುಮ್ಮನೆ ನೀ ಒಳಗ ನಡಿ, ವಾರಕ್ಕೊಮ್ಮೆ ನೀರಾಗ ಹಾಕಿ ನಾ ಕೊಡ್ತೀನಿ, ನಡಿ ಒಳಗ. ಅಲ್ಲ, ನಿನಗೆ ಹಂಗ ಒಂದು ಅಹಂಕಾರ ಬಂದೈತಿ ನೋಡು. ಹಂಗ ದ್ರೌಪದಿ ಒಂದು ಸೂಕ್ಷ್ಮ ಅಹಂಕಾರ ಬಂದಿತ್ತು. ಏನಂತ್ರಿ? ಕೌರವರ ಸಭೆಯಲ್ಲಿ ಪಗಡಿ ಆಡದಾಗ ಅವ್ರ ಗಂಡ ರಾಕಿನ ಸೋತಿದ್ರು, ನನ್ನ ಶೀರಿ ಸೆಳುವಂತ ಇವ್ರ್ಯಾರು ಧೈರ್ಯಶಾಲಿ ಅದಾರ ಅಂತ ಹೇಳಿ ಅವಳೊಂದು ಅಹಂಕಾರ. ಎಂಥದ್ದು ಎಂಥದ್ದು? ನನ್ನ 5 ಮಂದಿ ಗಂಡಂದ್ರು
ಇಂತ ಬಲಾಢ್ಯರಿರುವಾಗ ನನ್ನ ಶೀರ್ಯರು ಇವ್ರು ಹೆಂಗ್ ಹಿಡುತ್ತಾರ ಅನ್ನುವಂತದ್ ಅಹಂಕಾರ ತುಂಬಿಕೊಂಡಿತ್ತು. ಆಗ ದುಶ್ಯಾಸನ ದ್ರೌಪದಿಯನ್ನು ಕರೆದುಕೊಂಡು ಹೋಗಿ ಶೀರಿ ಶೆಳುವಾಗಿ ಏನಾಯ್ತು, ಯಾರನ್ನೂ ಕಾಯಲಿಲ್ಲ. ಹೌದ್ರಿ, ಆದ್ರ ಮೈ ಮೇಲೆ ಮಾತ್ರ ಒಂದೇ ಪದರ ಶೀರಿ ಉಳಿದಾಗ ಏನಾಯ್ತು, ಏನಾಯ್ತ್ರಿ ಕೃಷ್ಣ, ಸೂತ್ರದ ಗೊಂಬಿಗಳು ನಾವು, ಸೂತ್ರಧಾರಿ ನೀನು ಅಂದ ಬಳಿಕ ಈ ಜಗತ್ತಿನಲ್ಲಿ ನಿನ್ನ ಹೊರ್ತನನ್ನು ಕಾಯವರಲ್ಲ ಅಣ್ಣ, ಕೃಷ್ಣ ಮಾನ ಅಪಮಾನ ಎಲ್ಲವೂ ನಿನ್ನದು ಅಂದಾಗ ಕೈ ಎತ್ತಿ ಕೃಷ್ಣ ಅಂತ ಧ್ಯಾನ ಮಾಡಿದಾಗ ಸತ್ಯಭಾಮ ಯಾವ ಕಾಲಕ್ಕೂ ಹರಿಲ್ದ ಅಂತ ಅಕ್ಷಾಂಬರ ಕೊಟ್ಟು ಕಾಪಾಡಿದ್ದೇನೆ, ಮತ್ ಇನ್ಯಂಗ್ ಕಾಪಾಡ್ಬೇಕ, ಯಾರು ಬದುಕ್ಯಾರ ನಿಂದ ಪರಮಾತ್ಮ ಹೇಳ, ಇದ್ದದ್ ಹೇಳ ಒಬ್ರು, ಅದ ಏನದ ಹೇಳ, ಯಾರು ಬದುಕಿದಾರಯ್ಯ ಹರಿ ನಿನ್ನನ್ನು ನಂಬಿ ತೋರ್ವ ಈ ಜಗದೊಳಗೆ ಒಬ್ಬರನ್ನು ಕಾಣೆ ಒಬ್ರು ಹೇಳನಿ, ಹೋಗಿಬಿಟ್ಟಾರ ಅವ್ರ ಇರ್ಲಿ, ಅದ್ ತಿಳ್ಕೊಂಡು ಕಲ್ಪನೆ ಆಗೈತಿ, ಕರಪತ್ರದಿಂದ ತಾಮ್ರದ ಜನ ತಂದೆಯ ಕೊರಳ ಕೊಯ್ಸಿದೆ ಹರಿಯ ಕುಂದಿಲ್ಲದ ಮರುಳ ನಂದ ದೀಪ ಹೋಗಿ ಆ ಭೃಗುಮುನಿಯ ಕಣ್ಣೊಳಗೆ ಪರಮಾತ್ಮ. ಹೌದು, ಆ ಭೃಗುಮುನಿಗಳು ನಿಮ್ನ ಏನ್ ಮಾಡಿದ್ರು, ಅವ್ನ ಕಾರಣಗ ಕಣ್ಣು ಹಾಕ್ತಾ ಇದ್ರಿ ನೀವು. ಅಲ್ಲ ಸತ್ಯಭಾಮ, ನೀ ಅನ್ನೋದೆಲ್ಲ ಕರೆದ ತಿಳ್ಕೊಳ್ಳೋ ಮಾತನ್ನ ತಪ್ಪಾಗಿದೆ, ಮಾತಾಡ್ತಾ ತಪ್ಪಾಗಿ ಮಾತಾಡಲ್ಲ. ಭೃಗುಮುನಿಗಳು ತ್ರಿಕಾಲ ಜ್ಞಾನಿಗಳು ತಪಸ್ವಿಗಳು, ಹೌದ್ರಿ ಮತ್ತ, ಆದ್ರ ಕಾಲಲ್ಲಿ ಒಂದು ಶಿಟ್ಟಿನ ಕಣ್ಣಿತ್ತು, ಶಾಂತತೆಯ ಕಣ್ಣಲ್ಲ. ಆ ಶಿಟ್ಟಿನ ಕಣ್ಣು ಎಲ್ಲಿವರೆಗೆ ಇರ್ತದ ನೋಡು, ಅಲ್ಲಿವರೆಗೆ ದೇವತೆಗಳೇ ಆಗಲಿ ದಾನವರಿಗೆ ಆಗಲಿ ಮಾನವರು ಯಾರಿಗೂ ಉಳಿಗಾಲಿದ್ದಿದ್ದಿಲ್ಲ. ಆ ಕಣ್ಣ ಕೀಳ್ಬೇಕಂತ ಹೇಳಿ ಎಲ್ಲ ದೇವತೆಗಳು ಕೂಡಿ ನನ್ನಲ್ಲಿ ಭಿನ್ನಹಿಸಿಕೊಂಡರು. ಆವಾಗ ನಾನೇನ್ ಮಾಡಿದೆ, ಯಾವ ಭೃಗುಮುನಿಗಳು ನನ್ನ ಬಳಿಯಲ್ಲಿ ಬರುವಾಗ ಲಕ್ಷ್ಮೀ ನೀನು ಶಾಂತವಾಗಿ ಮಾತಾಡದೆ ಕೂತು ಬಿಡು, ನಾನು ಮಾತಾಡುದಿಲ್ಲ. ಆವಾಗ ಶಿಟ್ಗೆದ್ದು ನನ್ನ ಒದಿತಾ ಇದ್ದಾರ ಅಥವಾ ಬಡಿತಾ ಇದ್ದಾರೆ ಏನೋ ಮಾಡಿದ್ರಿ, ಆದ್ರೆ ಅವರ ಕಾಲಲ್ಲಿರುವಂತ ಕಣ್ಣು ಕೀಳ್ಬೇಕಾಗಿದೆ ಅಂದಾಗ ಅವ್ರು ಬಂದು ಹೇ ಶ್ರೀಮನ್ನಾರಾಯಣ ತೊರೆದಾಗ ನಾ ಹೋಗ್ಕೊಡ್ಲಿಲ್ಲ. ನೀವು ಹೋಗ್ಕೊಡ್ತಿ ಲಕ್ಷ್ಮೀ ಅವ್ರು ಕೂತ್ ಬಿಟ್ಟಿದ್ ನಿಮ್ಮ ಮಾಳಾಗಿ, ನಿನಗ ಹುಚ್ಚಿಡ್ದಂತ ಅಂತ ಅದ. ಏನಂದ್ರೆ ಭೃಗುಮುನಿಗಳು ಬಂದು ಏ ತಾಯಿ ಲಕ್ಷ್ಮಿ ಅಂದಾಗ ಅವಳು ಹೋಗ್ಕೊಡ್ಲಿಲ್ಲ. ಕೊಡ್ಲೇ ಬಿಡ್ರಿ, ಅಲ್ಲ ಇವರಲ್ಲಿ ಎಂತ ಅಹಂಕಾರ ತುಂಬಿದ. ಅಲ್ಲ ಗಂಡ ಹೆಂಡ್ರಂದ್ರ ನಮ್ಮಂತ ಸಾಧು ಸತ್ಪುರುಷರ ಶರಣ ಬಂದಾಗಿಸೋದಕ್ಕೆ ಇವರಲ್ಲಿ ನೋಡ್ಲಿಕ್ಕೂ ಆಗದಿಲ್ಲ ಅಂದ ಮೇಲೆ ಇವರ ಸೊಕ್ಕ ಬಾಳತ ಚೇಳಿ ನನ್ನ ವರ್ಕ್ಶಾಪ್ಸಲ್ಲಿ ಒದ್ದು ಬಿಟ್ಟ. ಆವಾಗ ಏನಾಯ್ತು, ನಾನು ಶಿಟ್ಟಿಗೆ ಹೇಳದೆ ಶಾಂತ ರೀತಿಯಿಂದ ಅದೇ ಕಾಲನ್ನು ಹಿಡಿದು ಆ ಕಾಲಲ್ಲಿರುವಂತ ಕಣ್ಣನ್ನು ಕಿತ್ತಾಗ ಭೃಗುಮುನಿಗಳಿಗೆ ಜ್ಞಾನೋದಯವಾಯ್ತು. ಶಿಟ್ಟನ್ನು ಅಂತ ಶಾಂತವಾಗಿ ಶಾಂತ ಮೂರ್ತಿಗಳಾದ್ರು. ಜ್ಞಾನೋದಯ ಆದಾಗ ಏನಾಯ್ತು ಸತ್ಯಭಾಮ, ಅವರು ತಂದೆ 14 ಲೋಕಗಳನ್ನು ಹೊಟ್ಟೆಯಲ್ಲಿ ಇಟ್ಟು ಜೋಪಾನ ಮಾಡುವಂತ ನಿನ್ನನ್ನು ನಾನು ಒದ್ದು ಬಿಟ್ಟೆ, ನನ್ನಂತ ಪಾಪಾತ್ಮ ಯಾರಿಲ್ಲ, ನನ್ನನ್ನು ಉಳಿಸುವಂದಾಗ ಮುನಿಗಳೇ ನಿನ್ನಲ್ಲಿರುವಂತ ಕಣ್ಣನ್ನು ಕೀಳ್ಬೇಕನ್ನುವಂತಹದ್ದು ಒಂದು ಇಚ್ಛಾ ಇತ್ತು, ಕಿತ್ತಿದ್ದೇನೆ, ಅಂದಮೇಲೆ ನಿನ್ನಿಂದ ಜಗತ್ ಉದ್ದಾರ ಆಗುದದ ಅಂತ ಹೇಳಿ ನಾನು ಆಶೀರ್ವಾದ ಮಾಡಿ ಕಳಿಸಿದೆ. ಅರಿತು ತ್ರಿಪುರ ಸುರರ ಹೆಂಡರನ್ನು ನೀ ಬೆರದಿ ಪಟ್ಟಿಂಗ 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 ಅಂತ ಹತ್ತು ಸಲ ಕಲಿಯತ್ತಿ. ನೀ ಹೇಳಿದ್ರ ನಾ ಕೇಳುದಿಲ್ಲ, ನೀ ಯಾಕೆ ಕೇಳ್ತಿ? ಅಲ್ಲ ಪತಿವರ್ತ ಧರ್ಮದ ಹೆಣ್ಮಕ್ಳು ಹೆಂಗಿರ್ಬೇಕು ನೀನ? ಆ ತ್ರಿಪುರಾಸುರ ಹೆಂಡನ್ ಯಾಕೆ ಬೇರೆದ ನೀನು? ಅದನ್ನ ನನ್ಗೆ ಹೇಳ್ತಾನ, ಪತಿವರ್ತ ಹೆಣ್ಮಕ್ಳು ಹೇಗಿರ್ಬೇಕು? ಹೇಗಿರ್ಬೇಕು? ಮತ್ತೊಬ್ರ ಗಂಡು ಮಕ್ಕಳ ಅಂದ್ರ ತಂದಿ ಅಣ್ಣ ತಮ್ಮ ಅಂತ ತಿಳ್ಕೊಬೇಕು. ಹೌದಲ್ಲ, ಆದ್ರ ನಾನು ಬತ್ತಲೆಯಾಗಿ ತಿರುಗೋ ಮುಂದೆ ನನ್ ಯಾಕೆ ನೋಡಿದ್ರ? ಅವ್ರ ಮಣಿ ಮುಂದೆ ಯಾಕೆ ಹಾಯ್ಬೇಕು? ಬರ ಮೇಲೆ ನಾನು ಜಗತ್ ರಕ್ಷಕ, ಜಗತ್ ತುಂಬಾ ಅಡ್ಡಾಡ್ತಾನೆ. ಜಗತ್ ತುಂಬಾ ಅಡ್ಡಾಡ್ತಾನ? ಜಗತ್ ತುಂಬಾ ಬರ ಮೇಲೂ ಅಡ್ಡಾಡಿ, ನೀವು ಶಿರಿ ಒಟ್ಟು ಅಡ್ಡಾಡು, ಹಂಗ ಅಡ್ಡಾಡಿ, ನೀವು ಮತ್ತೆ ವಾಹನಗಳ ಸದಿಕ ಹಾಗೆ ಅಡ್ಡಾಡಿನ. ನನ್ನ ಕೇಳಕ್ ನೀ ಯಾರ? ಅವ್ರ ಮಣಿ ಮುಂದೆ ಯಾಕೆ ಅಡ್ಡಾಡ್ಬೇಕು? ನಾನು ಸತ್ಯಭಾಮ ಕರೆ ಇದ್ರಿ ಇರುವಲ್ಲ ಯಾಕೆ ಅವ್ರ ಮಣಿ ಮುಂದೆ ಯಾಕೆ ಅಡ್ಡಾಡ್ತಿದ್ದಿ? ಇವ್ರ ಮಣಿ ಮುಂದೆ ಅಡ್ಡಾಡುವಂತ ಅಧಿಕಾರಿ ಯಾರು ನನ್ನ ಕೊಟ್ಟಿಲ್ಲ, ಕೊಡವ್ರು ಹೇಳಲ್ಲ. ನೀನು ಆದ್ರ ಪತಿವರ್ತ ಹೆಣ್ಮಕ್ಳು ಪರ ಪುರುಷನ ನೋಡಿ ಮೋಹಗೊಂಡಬಾರ್ದು, ಇವರ ನೀಚ ಹೆಂಗಸರತನ ಅಂದ್ರ ಅವಾಗ ಏನಾಯ್ತು, ನನ್ನನ್ನು ನೋಡಿದಾಗ ಅವ್ರ ಪತಿವರ್ತ ಧರ್ಮ ಹಾನಿಯಾಯ್ತು. ಹಾನಿಯಾದಾಗ ತ್ರಿಪುರಗಳು ಸುಟ್ಟು ಬಿಡಬೇಕಂತ ಹೇಳಿ ಒಂದೇ ಬಾಣದಿಂದ ಅವ್ರನ್ನ ಸುಟ್ಟು ಬಿಟ್ಟಿದ್ದೇನೆ. ಕಲಹ ಬಾರದೆ ಹಾಗೆ ಕರ್ಣ ನೋಡಿ ಕೊಂದಿ 5 ಮಂದಿ ಪಾಂಡವರು ನಿನ್ನ ಬೀಗರು ಆ ಕರ್ಣನ ಮುಂದೆ ಏನ್ ಮಾಡಿದ್ರು ಅವ್ರು? ನಿನ್ನ ಬೀಗರು ಕೊರಿಸಿದ ಅರ್ಜುನ ಕಡೆಯಿಂದ ಯಾಕೆ ಕೊಲಿಸಿದೆ? ಕೌರವರ ಪಕ್ಷಪಾತಿ, ಕೌರವರು ಧರ್ಮದಿಂದ ರಾಜ್ಯ ಆಳಕತ್ತಿದ್ರು, ಅಧರ್ಮ ಎಲ್ಲಿದ ಅಲ್ಲಿ ನಾಶಿ ಮಾಡಬೇಕಾಗಿದೆ ನಂದ, ಅದಕ್ಕಾಗಿ ಕರ್ಣನನ್ನು ಕೊಂದಿದ್ದೇನೆ. ಅವ್ರ ಅಣತಾಮ್ರ ಬೇಕಾದ್ ಮಾಡ್ತಾರ, ನಿನ್ಗೆ ಯಾಕೆ ಬೇಕಾಗಿತ್ತು? ಇರ್ಲಿ, ಅಣತಾಮ್ರೊಳಗೆ ಹೆಂಗಿರ್ಬೇಕು ಗೊತ್ತದ ಇಲ್ಲೋ, ಅವ್ರ ಅಣತಾಮ್ರ ಇದ್ರಾಕ ಇವಂದ ಯಾಕೆ ಪಕ್ಷಪಾತ ಮಾಡ್ಬೇಕು? ನಿನ್ ಬೀಗರ ನಿಮ್ಮ ಪಾಂಡವನ್ ಪರಮಾತ್ಮ, ನೀ ಎಲ್ಲಿ ಅಧರ್ಮದ ಅಲ್ಲೇ ನಾಶಿ ಮಾಡ್ಬೇಕಾಗ್ಯದ. ನೆರಳ ಬೇಡುತ್ತ ಹೋಗಿ ಬಲಿಯತ್ತನು ನೀ ತುಳಿದಿ. ಯಾಕೆ ತುಳಿದಿ? ನೆಲ ಬೇಡಕ್ ಹೋಗಿ
ಹೋಗಿ ಆ ಬಲರಾಜನ ಪಾತಾಳ ತುಳಿದ್ಬಿಟ್ಟು ಪರಮಾತ್ಮ ಅವನಲ್ಲಿ ಒಂದು ಅಹಂಕಾರ ಬಂದಿತ್ತು. ಏನಂತ್ರಿ? ಬೇಡಿದವರಿಗೆ ಬೇಡಿದ ಕೊಡ್ತಾನೆ ಅನ್ನುವಂತ ಡಂಗುರು ಸಾರಿದ್ದ. ಆದ್ರೆ ಏನಾಯ್ತು? ಏನಾಯ್ತ್ರಿ? ಅಲ್ಲ, ಬೇಡಿದವರಿಗೆ ಬೇಡಿದ ಕೊಡ ಇವ ಯಾರ? ಆದ್ರೆ ನಾನೇನ್ ಮಾಡಿದೆ? ಏನ್ ಮಾಡಿದೆ? ಪುಟ್ಟ ವಾಮನ ಅವತಾರದಿಂದ ಹೋಗಿ ಮೂರು ಪಾದ ಭೂಮಿಯನ್ನು ಬೇಡಿದೆ. ಮೂರು ಪಾದ ಭೂಮಿ ಬೇಡಿದ್ರೆ? ಹೌದು. ಅವಾಗ ಏನಾಯ್ತು? ಏನಾಯ್ತ್ರಿ? ಒಂದು ಪಾದ ಭೂಮಿಯಲ್ಲಿ ಇಡಲಾಗಿ ಒಂದು ಪಾದ ಮುಗಿದು ಹೋಯ್ತು. ಮುಗಿದು ಹೋಯ್ತು. ಎರಡನೇ ಪಾದ ಆಕಾಶ ಕಡಂದಾಗ ಆಕಾಶ ಮುಗಿದು ಹೋಯ್ತು. ಏ ಬಲಿ ಚಕ್ರವರ್ತಿ, ಮೂರನೇ ಪಾದ ಎಲ್ಲಿ ಇಡಂದಾಗ ಅವಾಗ ಅರುವಾಯ್ತು. ಅರುವಾಯ್ತು. ಹೌದು. ಯಾರು ಇವರು? ಶ್ರೀಮನ್ ನಾರಾಯಣ. ನಾರಾಯಣ ಏ ಭಕ್ತ ಉಕ್ಕಲ ಭಕ್ತಾದಿನ, ನಿನ್ನನ್ನು ಅರಿಯದೆ ನಾನು ಬೇಡಿದವರಿಗೆ ಬೇಡಿದ ಕೊಡ್ತಂದಾಗ ನನ್ನ ತಪ್ಪಾಗಿದೆ. ತಂದೆ, ನನ್ನನ್ನು ಉದ್ಧಾರ ಮಾಡು, ನಿನ್ನ ಪಾದವನ್ನು ನನ್ನ ಮಸ್ತಕದ ಮೇಲೆ ಇಡತ್ತೆ ಹೇಳಿದಾಗ ನನ್ನ ಭಕ್ತನ ಬೇಡಿಕೆಗಾಗಿ ಅವನ ತಲೆಯ ಮೇಲೆ ನನ್ನ ಪಾದವನ್ನು ಇಟ್ಟು ಉದ್ಧಾರ ಮಾಡಿ ಪಾತಾಳ ಲೋಕದಲ್ಲಿ ಅಜರಾಮವಾಗಿ ರಾಜ್ಯವನ್ನು ಕಟ್ಟಿ ಬೇಡಿದಾಗ ಬಾಗಿಲಲ್ಲಿ ಇರ್ತಾನಂತ ಹೇಳಿ ವಚನ ಕೊಟ್ಟಿದ್ದೇನೆ. ಭಕ್ತರನ್ನು ಕಾಪಾಡಿದ್ದೇನೆ. ಮರಿಯನ್ನುಳಿಸಲು ಬಂದ ಪೂತನಿಯನ್ನು ನೀ ಕೊಂದಿ. ಕರೆದ ಆ ಪೂತನಿ ಯಾಕೆ ಬಂದ್ರಿ? ಕಂಸಾಸುರ ಯಾರು? ನನ್ನ ಮಾವ. ಮಾವ್ರಿ ಅವ. ಆಕಾಶವಾಣಿ ಏನಾಗಿತ್ತು? ಏನಾಗಿತ್ತು ಸ್ವಾಮಿ? ನಿನ್ನ ಕೊಲ್ಲುವಂತ ವೈರಿ ನಂದ ಗೋಕುಲದಲ್ಲಿ ಬೆಳಿತಾನೆ ಇದ್ದಾನಂದಾಗ ಏನ್ ಮಾಡಿದ? ಏನ್ ಮಾಡಿದ್ರಿ? ಅಲ್ಲಿರುವಂತ ನಂದ ಗೋಕುಲದಲ್ಲಿ ಇರುವಂತ ನನ್ನ ವೈರಿಯನ್ನು ಕೊಂದು ಬಂದಾಗ ಪೂತನಿ ಏನ್ ಮಾಡಿದ್ಲು? ಸುಂದರ ಸ್ತ್ರೀಯಾಗಿ ಬಂದು ನನ್ನ ಮಳಿ ಉಳಿಸಕ್ ಬಂದ. ಹೌದು ಸ್ವಾಮಿ. ಅವಾಗ ಏನಾಯ್ತು? ಏನಾಯ್ತ್ರಿ? ಸುಂದರ ಸ್ತ್ರೀಯಾಗಿ ಬಂದು ವಿಷದ ಮಲಿ ನನ್ನ ಬಾಯಾಗ ಕೊಟ್ಟಾಗ ಇವಳು ಯಾರನ್ನುವಂತದ್ದು ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಇವಳು ರಾಕ್ಷಸನು ಅಂತ ತಿಳಿದು ಇದು ಅಲ್ಲದೆ ನನ್ನ ಮಾವ ಕಂಸಾಸುರನ ಈಕಿನ ಕಳಿಸಿ ಅನ್ನಂದ ಮ್ಯಾಗ ರಕ್ತ ಸದಕ್ಕೆ ಹೀರ್ಬೇಕ ತಿಳಿ ರಕ್ತ ಹೀರ್ಕೊಂಡಿದ್ದೇನೆ ಅವಳು. ಕಿರಿದಂಬವಾದ ಆಸರ ಕೈಯಲ್ಲಿ ಕಪ್ಪು ಕೊಟ್ಟಿ ಸ್ವಾಮಿನಿ. ಸತ್ಯಭಾಮ ಸ್ವಾಮಿ ನೋಡು, ಕಾವಿ ಹಾಕಿದವ್ರೆಲ್ಲ ಶರಣರಲ್ಲ, ಮತ್ತ ಜನಿವಾರ ಹಾಕಿದವ್ರೆಲ್ಲ ಬ್ರಾಹ್ಮಣರಲ್ಲ, ರುದ್ರಾಕ್ಷಿ ಹಾಕಿದವ್ರೆಲ್ಲ ಸಂತರಲ್ಲ. ಆದ್ರ ನಿಜವಾದ ಬ್ರಹ್ಮೋಪದೇಶವನ್ನು ತಿಳಿದಾತನೇ ಬ್ರಾಹ್ಮಣ, ಪರಮಾತ್ಮನೆ ಅರಿತಿಕೊಂಡಾತನೇ ಶರಣ, ಆ ಪಾಂಡುರಂಗನ ಒಲಿಮಿ ಮಾಡಿಕೊಂಡ ಅಂತವನೇ ಸಂತ. ಉಳ್ಕಾದವ್ರ ಇವ್ರು ಬಗ ಹಾಕೋಳವ್ರ ಇಲ್ಲ, ಬಗಳ ಹಾಕೋರ ಹಾಕೋರ ಇವ್ರು ತಿರ್ಗಾವ್ರ ತಿರ್ಗಾವ್ರ ಇವ್ರ ತಿರುಪೈ ಹುಟ್ಟಲ್ಲೊಲ್ಲದು ನೀ ಕೇಳೋ ಹರೀ.